ನಮಸ್ಕಾರ ವೀಕ್ಷಕರೇ, ಕರ್ಲ್ಸ್ ಅಂಡ್ ಕರ್ಸ್ ಕಾಸ್ಮೆಟಿಕ್ ಸರ್ಜರಿ ಸೆಂಟರ್ ಅರ್ಪಿಸುವ ಇವತ್ತಿನ ನಿತ್ಯ ಸಂಜೀವನಿಗೆ ಸ್ವಾಗತ. ನಾನು ಸಬಾ ಹಕೀಂ. ಇವತ್ತಿನ ನಿತ್ಯ ಸಂಜೀವನಿಯಲ್ಲಿ ಪ್ರಮುಖವಾಗಿ ಮೂಗಿನ ಸರ್ಜರಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅಂದದ ಮುಖಕ್ಕೆ ಚಂದದ ಮೂಗಿರಬೇಕು ಅಂತ ಹೇಳ್ತಾರೆ. ಕೆಲವೊಬ್ಬರ ಮೂಗು ಅಗಲ ಇರುತ್ತೆ, ಅವರ ಮುಖಕ್ಕೆ ತಕ್ಕಂತೆ ಮೂಗಿರೋದಿಲ್ಲ. ಸೊ ಹಾಗಾಗಿ ಅದನ್ನು ಸರ್ಜರಿ ಮುಖಾಂತರ ಸರಿಪಡಿಸಬಹುದು. ಸೊ ಇದೆಲ್ಲದರ ಕುರಿತು ಮಾಹಿತಿನ ಕೊಡೋದಕ್ಕೆ ಪ್ಲಾಸ್ಟಿಕ್ ಆ್ಯಂಡ್ ಕಾಸ್ಮೆಟಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಗಿರೀಶ್ ಅವರು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಮೊದಲನೇದಾಗಿ ಈ ರೈನೋಪ್ಲಾಸ್ಟಿ ಅಂದ್ರೇನು, ಯಾವ ವಯಸ್ಸಿನವರು ಇದನ್ನು ಮಾಡಿಸ್ಕೋಬಹುದು? ರೈನೋಪ್ಲಾಸ್ಟಿ ಅಂತ ಹೇಳಿದ್ರೆ, ಸೊ ಮೂಗಿನ ಆಕಾರದ ಯಾವುದೇ ಏರುಪೇರುಗಳನ್ನು ಇದ್ದಲ್ಲಿ ಅದನ್ನು ಸರಿಪಡಿಸ್ತಕ್ಕಂಥ ಸರ್ಜರಿಗೆ ರೈನೋಪ್ಲಾಸ್ಟಿ ಅಂತ ಹೇಳ್ತಾರೆ. ಸೊ ಆಕಾರದಲ್ಲಿ ಇದು ಹುಟ್ಟಿನಿಂದಾದ ಒಂದು ಕಾರಣ ಇರ್ಬೋದು, ಏರುಪೇರುಗಳು ಅಥವಾ ಪೆಟ್ಟಿನಿಂದಾಗಿ ಈ ಏರುಪೇರುಗಳಿರಬಹುದು ಮೂಗಿನ ಆಕಾರದಲ್ಲಿ. ಸೊ ಇದು ಯಾವುದೇ ಕಾರಣ ಇದ್ದರೂ ಕೂಡ ಈ ರೈನೋಪ್ಲಾಸ್ಟಿ ಸರ್ಜರಿ ಮೂಲಕ ಅವರಿಗೆ ಒಂದು ಪ್ರಾಪರ್ ನೋಸ್ ಶೇಪನ್ನು ನಾವು ಕೊಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ನೋಸ್ ರೀಶೇಪಿಂಗ್ ಅಂತಲೂ ಕೂಡ ಕರಿತೀವಿ ಅಥವಾ ನೋಸ್ ಜಾಬ್ ಅಂತಲೂ ಕೂಡ ಕರಿತೀವಿ. ಇದು ಈವನ್ ಈ ಸೀಳು ತುಟಿ ಇದ್ದಾಗ ಸೊ ಅಂತಹ ಒಂದು ವ್ಯಕ್ತಿಗಳಿಗೂ ಕೂಡ ಈ ಒಂದು ಮೂಗಿನ ಏರುಪೇರುಗಳು ಇದ್ದೇ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲೂ ಕೂಡ ಈ ರೈನೋಪ್ಲಾಸ್ಟಿ ಸರ್ಜರಿಯನ್ನು ಮಾಡಲಾಗುತ್ತೆ. ಇನ್ನು ಈ ಮೂಗಿನ ಒಂದು ಅಂದರೆ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳ್ತೀವಿ. ಸೊ ಅಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ ಅವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಗಿರುತ್ತೆ, ಸೊ ನೇಸಲ್ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಸೊ ಉಸಿರಾಟದ ತೊಂದರೆ ಇದ್ದಾಗ, ಮೂಗಿನ ಕಾರಣದಿಂದ ಉಸಿರಾಟದ ತೊಂದರೆ ಇದ್ದಾಗ ಸೊ ಅಂತಹ ಒಂದು ಕರೆಕ್ಷನ್ಗಳು ಕೂಡ ಮಾಡೋದನ್ನು ನಾವು ಈ ರೈನೋಪ್ಲಾಸ್ಟಿ ಅಂತ ಹೇಳ್ತೀವಿ. ಸೊ ಒಟ್ಟಿನಲ್ಲಿ ಮೂಗಿನ ಆಕಾರದ ಏರುಪೇರುಗಳು ಹಾಗೂ ಉಸಿರಾಟದ ತೊಂದರೆ ಇದ್ದಾಗ ಸರಿಪಡಿಸ್ತಕ್ಕಂತಹ ಕಾಸ್ಮೆಟಿಕ್ ಸರ್ಜರಿಗೆ ರೈನೋಪ್ಲಾಸ್ಟಿ ಅಂತ ಹೇಳ್ತೇವೆ. ಓಕೆ ಡಾಕ್ಟರ್. ಮತ್ತೆ ಇದನ್ನು ಯಾವ ವಯಸ್ಸಿನಲ್ಲಿ ಅಂತ ನೀವು ಒಮ್ಮೆ ಕೇಳಿದರೆ, ಯೂಶ್ವಲಿ ಇದನ್ನು 18 ಇಯರ್ಸ್ ಆದಮೇಲೆ ಮಾಡ್ತಕ್ಕಂಥ ಒಂದು ಸರ್ಜರಿ ಅಂತ ಹೇಳ್ಬೋದು. ಅಂದರೆ ಮುಖದ ಒಂದು ಬೆಳವಣಿಗೆ ಪೂರ್ಣವಾಗಿ ಆದ ನಂತರ ಈ ಒಂದು ಪ್ರಕ್ರಿಯೆ ಅಥವಾ ಕಾಸ್ಮೆಟಿಕ್ ಸರ್ಜರಿಯನ್ನು ಮಾಡಲಾಗುತ್ತೆ. ಓಕೆ. ಸೊ ಅದಕ್ಕೂ ಮುಂಚೆ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ನಾವು ಇದನ್ನು ಪರಿಗಣಿಸಲಾಗುತ್ತೆ ಅಂತ ಹೇಳಿದ್ರೆ, ಸಿವಿಯರ್ ಡಿಫಾರ್ಮಿಟಿ ಇದ್ದಾಗ ಸೊ ಅಥವಾ ಈ ಕ್ಲೆಫ್ಟ್ ಲಿಪ್ ನೋಸ್ ಡಿಫಾರ್ಮಿಟಿ ಇದ್ದಾಗ ಸೊ ಅಂಥ ಸಂದರ್ಭದಲ್ಲಿ 12 ಅಥವಾ 13 ವಯಸ್ಸಿದ ನಂತರ ಈ ರೈನೋಪ್ಲಾಸ್ಟಿ ಸರ್ಜರಿಯನ್ನು ಮಾಡಬಹುದಾಗಿರುತ್ತೆ. ಕೆಲವೊಮ್ಮೆ ಈ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಪೆಟ್ ಆಗಿರುತ್ತೆ, ಸೊ ಅಂಥ ಟೈಮಲ್ಲಿ ಒಂದು ಪ್ರೈಮರಿಯಾಗಿ ನಾವು ಒಂದು ಪ್ರೈಮರಿ ಕರೆಕ್ಷನ್ಸ್ ಅಂತ ನಾವು ಮಾಡ್ತೀವಿ ಆ ಟೈಮಲ್ಲೇ. ಸೊ ಅದಕ್ಕೂ ಈ ಒಂದು ಸಂದರ್ಭಗಳನ್ನು ಬಿಟ್ಟಲ್ಲಿ ಸಾಮಾನ್ಯವಾಗಿ 17 ಅಥವಾ 18 ವಯಸ್ಸಿನ ನಂತರ ಇದನ್ನು ಮಾಡಲಾಗುತ್ತೆ. ಇವಾಗ ಯಾವ ಮೂಗಿನ ವಿಕಾರತೆಗಳಿಗೆ ಈ ರೈನೋಪ್ಲಾಸ್ಟಿ ಸರ್ಜರಿಯನ್ನು ಮಾಡಬಹುದು ಅಂತ? ಯಾವುದೇ ಥರದ ಮೂಗಿನ ವಿಕಾರತೆಗಳನ್ನು, ಎಲ್ಲ ಥರದ ಮೂಗಿನ ವಿಕಾರತೆಗಳನ್ನು ಈ ರೈನೋಪ್ಲಾಸ್ಟಿ ಸರ್ಜರಿ ಮೂಲಕ ಸರಿಪಡಿಸಬಹುದಾಗಿರುತ್ತೆ. ಯಾವ ಥರದ ಮೂಗಿನ ವಿಕಾರತೆಗಳಂತ ಹೇಳಿ ಈ ಕೆಲವೊಂದು ಚಿತ್ರಣಗಳ ಮೂಲಕ ನಾವು ಅರ್ಥ ಮಾಡ್ಕೋಬಹುದಾಗಿರುತ್ತೆ. ಸೊ ಈ ಚಿತ್ರಣದಲ್ಲಿ ನಾವು ಒಂದನ್ನು ನೋಡ್ತಾ ಇರೋದಂಥದ್ದು ಇಲ್ಲಿ ಉದ್ದನೆ ಮೂಗಿರಬಹುದು ಅಥವಾ ಅದು ಒಂದು ಅಂಕುಡೊಂಕಾಗಿರೋ ಮೂಗಿರಬಹುದು ಅಥವಾ ಒಂದು ಚಿಕ್ಕ ಮೂಗಿರಬಹುದು ಅಥವಾ ಉದ್ದನೆ ಮೂಗಿರಬಹುದು. ಸೊ ಯಾವುದೇ ಥರದ ಒಂದು ಮೂಗಿನ ಏರುಪೇರುಗಳನ್ನು ನಾವು ಇಲ್ಲಿ ಸರಿಪಡಿಸ್ಬೋದಾಗಿರುತ್ತೆ. ಸೊ ಇಲ್ಲಿ ಇಲ್ಲಿ ಕೆಲವೊಂದು ಅಂದರೆ ಬಿಫೋರ್ ಆ್ಯಂಡ್ ಆಫ್ಟರ್ ಅಂದರೆ ಆಲ್ರೆಡಿ ಸರ್ಜರಿ ಆಗಿರತಕ್ಕಂಥ ಕೆಲವು ವ್ಯಕ್ತಿಗಳ ಚಿತ್ರಣಗಳನ್ನು ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಕ್ರುಕೆಡ್ ನೋಸ್ ಅಂತ ಹೇಳ್ತೀವಿ, ಲೆಫ್ಟ್ ಸೈಡಲ್ಲಿ ಇರತಕ್ಕಂಥದ್ದು ಕ್ರುಕೆಡ್ ನೋಸ್ ಬಿಫೋರ್ ಪಿಕ್ಚರ್, ಮತ್ತು ರೈಟ್ ಸೈಡಲ್ಲಿ ಇರತಕ್ಕಂಥದ್ದು ಆಫ್ಟರ್. ಸೊ ಅಂದರೆ ಇಲ್ಲಿ ಅಂಕು ಡೊಂಕು ಇರತಕ್ಕಂಥದ್ದು, ಸ್ವಲ್ಪ ಉದ್ದನೆಯ ಮೂಗಿರ್ತಕ್ಕಂಥದ್ದು, ಸೊ ಅದನ್ನು ಕರೆಕ್ಷನ್ಸ್ ಆಗಿರೋದನ್ನು ನೋಡ್ಬೋದು. ಸೊ ಇಲ್ಲಿ ಬಲ್ಬಸ್ ಟಿಪ್ ಅಂತೀವಿ, ಅಂದರೆ ಮೂಗಿನ ಟಿಪ್ ಅಂತ ಏನಿದೆ, ತುದಿ ಅಂತ ಏನಿದೆ, ಸೊ ಸ್ವಲ್ಪ ಅಗಲವಾಗಿರುತ್ತೆ ಅಥವಾ ದಪ್ಪನೆ ಗುಂಡನೇದಾಗಿರುತ್ತದೆ. ಸೊ ಮತ್ತೆ ಬೇಸ್ ಕೂಡ ಅಂದರೆ ಕೆಳಭಾಗದ ಒಂದು ಏನಿದೆ ಅದು ಭಾಗ ಕೂಡ ಅಗಲವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ಚಿತ್ರಣದಲ್ಲಿ ಅವರಿಗೆ ಸ್ಯಾಡಲ್ ನೋಸ್ ಅಂತೇಳಿ, ಅಂದರೆ ಮೂಗಿನ ಒಂದು ಎತ್ತರ ತುಂಬನೇ ಇದು ಕಡಿಮೆ ಇರ್ತದೆ, ಮೂಗು ತುಂಬ ಚಪ್ಪಟೆ ಅಗಲವಾಗಿರುತ್ತದೆ. ಸೊ ಅಂತ ಮತ್ತೆ ಥಿಕ್ ನೋಸ್ ಅಂತ ಹೇಳ್ತೀವಿ, ದಪ್ಪ ಒಂದು ಚರ್ಮ ಇರೋದ್ರಿಂದ ಕೂಡ ಸೊ ಅದಕ್ಕೆ ಆ ಒಂದು ಬದಲಾವಣೆಗಳನ್ನು ಮಾಡಲಾಗಿರುತ್ತೆ. ಸೊ ಇಲ್ಲಿ ವೈಡ್ ಬೇಸ್ ಅಗಲವಾಗಿರುತ್ತೆ, ಚಪ್ಪಟೆ ಆಗಿರುತ್ತೆ, ಎತ್ತರ ಕಡಿಮೆ ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಆ ಒಂದು ಎತ್ತರ ಮತ್ತು ಪ್ರಾಪರ್ ಪ್ರಪೋರ್ಷನ್ನ ಡಿಫ್ರೆನ್ಸನ್ನು ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಮೇನ್ಲಿ ಟಿಪ್ ತುಂಬನೇ
ಗುಂಡನದಾಗಿದೆ ಅಥವಾ ದಪ್ಪ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಬೇಸ್ ಕೂಡ ಅಗಲಾಗಿರುತ್ತೆ, ಮೇಲ್ಭಾಗದಲ್ಲೂ ಕೂಡ ಅಗಲ ಅಂದರೆ ಓವರ್ಆಲ್ ಒಂದು ಫೇಷಿಯಲ್ ಪ್ರಪೋರ್ಷನ್ಸ್ಗೆ ಸೂಟ್ ಆಗ್ತಾರಲ್ಲ. ಸೊ ಈಗ ನೆಕ್ಸ್ಟ್ ಪಿಕ್ಚರ್ಲಿ ಆಲ್ಮೋಸ್ಟ್ ಅಲ್ಲಿ ಅವರೊಂದು ಫೇಸಿಗೆ ಸೂಟ್ ಆಗಿರತಕ್ಕಂಥ ಮಾಡಿಫಿಕೇಶನ್ ರೈನೋಪ್ಲಾಸ್ಟಿನ ನೋಡ್ಬೋದು. ಸೊ ಇದು ಸ್ಯಾಡಲ್ ನೋಸ್ ಅಂತೇಳಿ ಅದು ಕಾಮನ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಅದು ಮೇಲ್ಭಾಗ ಎತ್ತರ ಅದು ಸ್ವಲ್ಪನೂ ಇರೋದಿಲ್ಲ, ಮತ್ತೆ ಕೆಳಭಾಗದಲ್ಲಿ ಅಗಲವಾಗಿರುತ್ತೆ, ಮತ್ತೆ ಅದೊಂಥರ ಬ್ಲಂಟ್ ಫೀಚರ್ಸ್ ಇರುತ್ತೆ. ಅಂತ ಮಾಡಿಫಿಕೇಶನ್ಸ್ ನಾವು ನೋಡಬಹುದಾಗಿರುತ್ತೆ. ಇದು ಪೋಸ್ಟ್ ಟ್ರೊಮ್ಯಾಟಿಕ್ ಅಂದ್ರೆ ಆಕ್ಸಿಡೆಂಟ್ ಆದ ನಂತರ ಈ ಅಂಕು ಡೊಂಕಾಗಿರ್ತಕ್ಕಂಥದ್ದು. ಸೊ ಅದನ್ನ ಮತ್ತೆ ಇಲ್ಲಿ ಇವರಿಗೆ ಒಂದ್ಸರಿ ಈ ಮೂಗಿನ ಉಸಿರಾಟಕ್ಕೂ ತೊಂದರೆ ಆಗಿರುತ್ತೆ. ಸೊ ಅದರ ಮೂಗಿನ ಉಸಿರಾಟ ಜೊತೆ ಜೊತೆಯಲ್ಲಿ ಆಕಾರದ ಒಂದು ಮಾರ್ಪಾಡನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದು ಕೂಡ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಒಂದು ಪೋಸ್ಟ್ ಟ್ರಾಮ್ಯಾಟಿಕ್ ನೇಸಲ್ ಡಿಫಾರ್ಮಿಟಿ. ಸೊ ಇಲ್ಲಿ ಕೂಡ ಏರುಪೇರುಗಳಿರ್ತಕ್ಕಂಥ ನೋಡ್ಬೋದು, ಲೆಫ್ಟ್ ಅದರಲ್ಲಿ ರೈಟ್ ಸೈಡ್ ಅಲ್ಲಿ ಕರೆಕ್ಷನ್ಸ್ ಆಗಿರೋದನ್ನು ನೋಡ್ಬೋದು. ಸ್ಯಾಡಲ್ ನೋಸ್ ಅಂತ ಹೇಳ್ತೀವಿ ಅಂದ್ರೆ ಮೇಲ್ಗಡೆ ಎತ್ತರ ಅಂದ್ರೆ ಮೂಗು ಎತ್ತರ ಇರೋದಿಲ್ಲ, ಮತ್ತೆ ಬೇಸ್ ಅಗಲವಾಗಿರುತ್ತೆ, ಸಿಲ್ ಶೋ ಅಂತ ಹೇಳ್ತೀವಿ. ಸೊ ಅಂದ್ರೆ ಒಳ್ಳೆ ಕಾಣಿಸ್ತಾ ಇರುತ್ತೆ, ಸ್ವಲ್ಪ ಮುಜುಗರ ಆಗ್ತಾ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಕೂಡ ಒಂದು ಪ್ರಾಪರ್ ಮಾಡಿಫಿಕೇಶನ್ಸ್ ಏಜ್ ನೋ ಬಾರ್ ಅನ್ನೋದಕ್ಕೆ ಅಥವಾ 18 ಅಂದ್ರೆ ದಿಸ್ ಇಸ್ ಆಲ್ಮೋಸ್ಟ್ ಅಲ್ಲೊಂದು ಈ 60s ಅಲ್ಲಿ ಅವ್ರು ಮಾಡಿಸ್ಕೊಂಡಿರೋದು, ಒಂದು ಪ್ರೈಮರಿ ಕರೆಕ್ಷನ್ ಸ್ಟಿಲ್ ಅವ್ರಿಗೆ ಒಂದು ಒಳ್ಳೆ ಡಿಫ್ರೆನ್ಸ್ ಆಗಿರೋದನ್ನ ನೋಡ್ಬೋದಾಗಿರುತ್ತೆ. ಸೊ ಇದು ಕೂಡ ಸ್ಯಾಡಲ್ ನೋಸ್ ಅಂದರೆ ಚಪ್ಪಟೆಯಾದ ಮೂಗು, ಮೇಲ್ಭಾಗದಲ್ಲಿ ಬೆಳವಣಿಗೆ ಇಲ್ಲ, ಕೆಳಭಾಗದಲ್ಲಿ ಅಗಲವಾಗಿದೆ. ಸೊ ಚಪ್ಪಟೆ ಆಗಿದೆ, ಅದನ್ನು ಒಂದು ಪ್ರಾಪರ್ ಎತ್ತರ ಮತ್ತು ಪ್ರಾಪರ್ ನೋಸನ್ನು ನಾವು ನೋಡ್ಬೋದು. ಸೊ ಇಲ್ಲಿ ನಾವು ಬಲ್ಬಾಸಿಟಿ ಅಂತೀವಿ, ಟಿಪ್ ಅಗಲವಾಗಿರುತ್ತೆ, ಗುಂಡದಾಗಿರುತ್ತೆ, ಹಾಗೆಯೇ ಮೂಗು ಕೂಡ ಅಗಲವಾಗಿರುತ್ತೆ, ಅಲ್ಲಿ ಮಾಡಿಫಿಕೇಶನ್ನ ನೋಡ್ಬೋದು. ಸೊ ಇವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಇರುತ್ತೆ, ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ DNS ಅಂತ ಹೇಳ್ತೀವಿ, ಮತ್ತೆ ಬಿಗ್ ನೋಸ್ ಅಂತಾನು ಕೂಡ ಹೇಳ್ಬೋದು. ಸೊ ಓವರ್ಆಲ್ ಕರೆಕ್ಷನ್ಸ್ ನಾವು ನೋಡ್ಬೋದು. ಸ್ಯಾಡಲ್ ನೋಸ್ ಕಾಮನ್ ಪ್ರೆಸೆಂಟೇಷನ್ನು, ಎತ್ತರ ಇರೋದಿಲ್ಲ ಮೂಗು, ಅಗಲವಾಗಿರುತ್ತೆ. ಸೊ ಅದೊಂದು ಪ್ರಾಪರ್ ಡಿಫರೆನ್ಸನ್ನು ಆಗಿರುವಂಥದ್ದು. ಸೊ ಇದು ಕೂಡ ಅದೇ ಥರನೇ ಸ್ಯಾಡಲ್ ನೋಸ್ ಆಗಿರತಕ್ಕಂಥದ್ದು, ಮತ್ತೆ ಡಿಫರೆನ್ಸನ್ನು ನೋಡ್ಬೋದು. ಸೊ ಇದು ನಾವು ಬಾಕ್ಸಿಟ್ ಅಂದರೆ ಈ ಟಿಪ್ ಅಂದರೆ ಮೂಗಿನ ತುದಿ ತುಂಬಾ ಗುಂಡನದಾಗಿರುತ್ತೆ. ಸೊ ಅದು ಒಂದು ಮುಜುಗರ ತರ ಒಂದು ಸನ್ನಿವೇಶ. ಸೊ ಮಾಡಿಫಿಕೇಶನ್ ನೋಡ್ಬೋದಾಗಿರುತ್ತೆ. ಸೊ ಇಲ್ಲೂ ಕೂಡ ಒಂದು ಚಪ್ಪಟೆ ಮೂಗು, ಎತ್ತರ ಇರೋದಿಲ್ಲ, ತುಂಬಾ ಅಗಲ ಆಗಿದೆ, ಫೀಚರ್ಸ್ ಇಲ್ಲದೆ ಇರತಕ್ಕಂಥ ಮೂಗು. ಸೊ ಅಲ್ಲಿ ಒಂದು ಡಿಫರೆನ್ಸ್ ಅನ್ನ ನೋಡ್ಬೋದು. ಸೊ ಇದಕ್ಕೆ ನಾವು ಶಾರ್ಟ್ ನೋಸ್ ಅಂತೀವಿ. ಸೊ ಇಲ್ಲಿ ಒಂದು ಅಂದ್ರೆ ಮೂಗಿನ ಅಂದ್ರೆ ಮೂಗದ ಉದ್ದನೆ ಸ್ವಲ್ಪ ಕಡಿಮೆ ಇರ್ತದೆ, ಮತ್ತೆ ಅಪ್ಟರ್ನ್ ನೋಸ್ ಮೇಲ್ಗಡೆ ಟರ್ನ್ ಆಗಿರುತ್ತೆ. ಸೊ ಅದನ್ನ ಡಿಫರೆನ್ಸ್ ಅನ್ನ ನಾವು ರಿಬ್ ಗ್ರಾಫ್ಟ್ ಮೂಲಕ ಈ ರೀತಿ ಒಂದು ಡಿಫರೆನ್ಸ್ ಅನ್ನು ಮಾಡಿರೋದು. ಇದು ಒಂಥರ ರಿವರ್ಸ್, ಅದು ಕ್ರಿಕೆಟ್ ನೋಸ್ ಅಥವಾ ಡಾರ್ಸಲ್ ಹಂಪ್ ಅಂತೀವಿ, ಒಂದು ಹಂಪ್ ಇರುತ್ತೆ. ಸೊ ಮತ್ತೆ ಅದೊಂದು ಟಿಪ್ ಕೂಡ ಇದು ಲಾಂಗ್ ಇರುತ್ತೆ, ಮಾಡಿಫಿಕೇಶನ್. ಸೊ ಇಲ್ಲಿ ಬಲ್ಬಸ್ ಟಿಪ್ ಅಂದರೆ ಮೂಗಿನ ಗುಂಡ ಮೂಗಿನ ತುದಿ ಗುಂಡನದಾಗಿರೋದು, ಮತ್ತೆ ಎತ್ತರ ಕೂಡ ಕಡಿಮೆ ಇರತಕ್ಕಂಥದ್ದು. ಸೊ ಇಲ್ಲಿ ಕಾನ್ವೆಕ್ಸಿಟಿ ಅಂದರೆ ಇಲ್ಲಿ ತುಂಬಾ ಒಂದು ಅಂದರೆ ಸ್ವಲ್ಪ ಬೆಂಡ್ ಅಂತ ಹೇಳ್ಬೋದು, ಅಥವಾ ಈ ಟಿಪ್ ಸ್ವಲ್ಪ ಟರ್ನ್ ಇದು ಕೆಳಗಡೆ ಟರ್ನ್ ಆಗಿರುತ್ತೆ ಅಂತ ಹೇಳ್ಬೋದು, ಹಂಪ್ ಅಂತಿದೆ ಅಂತ ಹೇಳ್ಬೋದು ಆರ್ಸಮ್ಮು. ಸೊ ಇಲ್ಲಿ ಸ್ಟ್ರೇಟ್ ನೋಸನ್ನು ನಾವು ರೈಟ್ ಸೈಡಲ್ಲಿ ನಾವು ನೋಡ್ಬೋದಾಗಿರುತ್ತೆ ನೇರವಾಗಿರ್ತಕ್ಕಂಥದ್ದು. ಸೊ ಇವ್ರಿಗೂ ಕೂಡ ಲಾಂಗ್ ನೋಸ್ ಅಂತ ಹೇಳ್ಬೋದು ಮುಖಕ್ಕೆ, ಅದೇ ರೀತಿ ದಾರ್ಸಲ್ ಹಂಪ್ ಇರುತ್ತೆ, ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಇರುತ್ತೆ, ಮತ್ತು ಬೈಫಿಟ್ ಟಿಪ್ ಅಂತ ಹೇಳ್ತೀವಿ, ಟಿಪ್ ಸ್ವಲ್ಪ ಮಧ್ಯಭಾಗದಲ್ಲಿ ಒಂದು ಡಿಪ್ರೆಷನ್ ಇರುತ್ತೆ. ಸೊ ಅದನ್ನು ಕೂಡ ಕರೆಕ್ಷನ್ಸ್ ಆಗಿರೋದನ್ನು ನೋಡ್ಬೋದು. ಸೊ ಇವರಲ್ಲಿ ಆಲ್ಮೋಸ್ಟ್ ಆಲ್ ಅದು ಬೋನಲ್ಲಿ ಏನು ಅಂದರೆ ಬೋನಿ ಅಥವಾ ಬೋನ್ ಅಥವಾ ಕಾರ್ಟಿಲೇಜ್ ಫ್ರೇಮ್ ವರ್ಕ್ ಏನು ಇಲ್ಲದೆ ಇರತಕ್ಕಂಥದ್ದು. ಸೊ ಅದು ಆಲ್ಮೋಸ್ಟ್ ಅದು ಮಾಡಿಫಿಕೇಶನ್ಸ್ ಆಗಿರೋದು, ತುಂಬಲೇ ಅಗಲವಾದ ಒಂದು ಮೂಗು, ದಪ್ಪನೆಯ ಮೂಗನ್ನು ಮಾಡಿಫಿಕೇಶನ್ಸ್ ನೋಡ್ಬೋದು. ಸೊ ಇವರಿಗೆ ಮೂಗಿನ ತುದಿ ಗುಂಡನದಾಗಿದೆ ಮತ್ತು ಅಗಲವಾಗಿದೆ. ಸೊ ಬ್ಲಂಟ್ ಫೀಚರ್ಸ್ ಇದೆ. ಸೊ ಅದನ್ನು ಇಂಪ್ರೂವ್ಮೆಂಟನ್ನು ಮತ್ತು ಅಲಾಂಗ್ ವಿತ್ ದ ಡಿಂಪಲ್ ಕ್ರಿಯೇಷನ್ ಅದು ಸೈಮಲ್ಟ ಅದೇ ಟೈಮಲ್ಲಿ ಡಿಂಪಲ್ ಕ್ರಿಯೇಷನ್ ಕೂಡ ಆಗಿರೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಇನ್ನು ನಾನು ಸೀಳು ತುಟಿ ಬಗ್ಗೆ ಹೇಳ್ತಾ ಇದ್ದೆ. ಈ ಸೀಳು ತುಟಿ ಇರೋರಿಗೆ ಮೂಗಿನ ಒಂದು ಏರುಪೇರುಗಳು ಖಂಡಿತವಾಗಿರುತ್ತೆ. ಸೊ ಅದು ಅಂದರೆ ಇದು ತುಂಬ ಸಿವಿಯರಿಟಿ ವೇರಿಯೇಷನ್ಸ್ ಇರುತ್ತೆ. ಸೊ ಇಲ್ಲಿ ನಾವು ಆ ಡಿಫರೆನ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ, ಮುಂಚೆ ಮತ್ತು ನಂತರದ ಬದಲಾವಣೆಗಳು. ಸೊ ಇವ್ರಿಗೂ ಕೂಡ ಕ್ಲೆಫ್ಟ್ ಲಿಪ್ ನೋಸ್ ಡಿಫಾರ್ಮಿಟಿ ಇರುತ್ತೆ ಮಾಡಿಫಿಕೇಷನ್ಸ್ ಆದಮೇಲೆ. ಸೊ ಇವರಿಗೆ ನಾವು ಮಿಡ್ ಲೈನ್ ಕ್ಲೆಫ್ಟ್ ಅಂತ ಹೇಳ್ತೀವಿ. ಸೊ ಮಧ್ಯಭಾಗದಲ್ಲಿ ಕ್ಲೆಫ್ಟ್ ಇದ್ದು ರಿಪೇರ್ ಆಗಿರುತ್ತೆ, ಆದರೆ ಮೂಗಿನ ರಿಪೇರನ್ನು ನಾವು ಅಥವಾ ನಾವು ರೈನೋಪ್ಲಾಸ್ಟಿಯನ್ನು ಒಂದು 13 ಅಥವಾ 14 ವಯಸ್ಸಿನ ನಂತರ ಮಾಡ್ಬೋದಾಗಿರುತ್ತೆ, ಎನಿ ಟೈಮ್ ಮಾಡ್ಬೋದಾಗಿರುತ್ತೆ. ಸೊ ಮಾಡಿಫಿಕೇಷನ್ಸ್ ನಾವು ನೋಡ್ಬೋದಾಗಿರುತ್ತೆ. ಇದು ಕೂಡ ಮಿಡ್ ಲೈನ್ ಕ್ಲೆಫ್ಟ್ ಅಂತ ಹೇಳ್ಬೋದು. ಮಧ್ಯಭಾಗದಲ್ಲಿ ಕ್ಲೆಫ್ಟ್ ಇದ್ದು ಸೊ ಮೂಗು ತುಂಬ ಅಗಲವಾಗಿರುತ್ತೆ. ಸೊ ಅಲ್ಲಿ ಒಂದು ಮೀಸೆ ಬೆಳವಣಿಗೆ ಕೂಡ ಅಲ್ಲಿ ಇರುವುದಿಲ್ಲ, ಆ ಜಾಗದಲ್ಲಿ ಸ್ವಲ್ಪ ಡಿಫಾರ್ಮಿಟೀಸ್ ಇರುತ್ತೆ, ಆ ಎಲ್ಲ ಡಿಫಾರ್ಮಿಟಿ ಕರೆಕ್ಷನ್ಸ್ ಆಗಿರೋದನ್ನು ನೋಡ್ಬೋದಾಗಿರುತ್ತೆ. ಸೊ ಹೀಗೆ
ಯಾವುದೇ ಒಂದು ಒಂದು ಮೂಗಿನ ಏರುಪೇರುಗಳು ಇದ್ದಾಗ ಅಥವಾ ಮೂಗಿನ ಉಸಿರಾಟ ತೊಂದರೆ ಇದ್ದಾಗ ಸೊ ಈ ರೀತಿ ನಾವು ಡೆಫಿನೆಟ್ಲಿ ಮಾಡಿಫಿಕೇಷನ್ಸನ್ನು ಈ ರೈನೋಪ್ಲಾಸ್ಟಿ ಮೂಲಕ ಅವರಿಗೆ ಮತ್ತು ನಾವು ಏನೇ ನಾವು ಮಾಡಿಫಿಕೇಷನ್ಸ್ ಮಾಡಿದ್ರೂ ಕೂಡ ಅದು ಪರ್ಮನೆಂಟ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ, ಸೊ ವೀಕ್ ಖಂಡಿತ ಇರೋಲ್ಲ. ಮತ್ತು ಆ ಮಾಡಿಫಿಕೇಷನ್ಸ್ ಮುಖಕ್ಕೆ ಹೊಂದಾಣಿಕೆ ಆಗೋ ಥರ ಯೋಚನೆ ಮಾಡಿ ಆ ಒಂದು ಡಿಫರೆನ್ಸನ್ನು ಮಾಡಲಾಗತ್ತೆ. ಓಕೆ ಡಾಕ್ಟರ್, ಇವಾಗ ತುಂಬ ಜನರಿಗೆ ಈ ಸರ್ಜರಿ ಮಾಡಿಸ್ಬೇಕಾದಾಗ ಗೊಂದಲಗಳಿರುತ್ತೆ. ಅಂದರೆ ಇವ್ರ ಮುಖಕ್ಕೆ ಯಾವ ಥರ ನೋಸ್ ಸೆಟ್ ಆಗುತ್ತೆ ಅನ್ನೋದು ನೀವೇ ಡಿಸೈಡ್ ಮಾಡ್ತೀರಾ ಅನ್ನೋದು ಒಂದಾದರೆ ತುಂಬ ಗೊಂದಲಗಳಿದೆ, ಆ ಗೊಂದಲಗಳನ್ನು ಹೇಗೆ ಬಗೆಹರಿಸ್ತೀರಿ ಅಂತ. ಅಂದರೆ ಮೂಗಿನ ಒಂದು ವಿಚಾರ ಬಂದಾಗ ಗೊಂದಲಗಳಿರ್ತಕ್ಕಂಥದ್ದು ಸಾಮಾನ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಇಟ್ ಈಸ್ ಅ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಅಂದರೆ ಮೋಸ್ಟ್ ಪ್ರಾಮಿನೆಂಟ್ ಪಾರ್ಟ್ ಮತ್ತು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ. ಇಲ್ಲಿ ಏನಾಗಿರುತ್ತೆ, ಸೊ ಅವರಿಗೆ ಒಂದು ಸ್ವಲ್ಪ ಬದಲಾವಣೆಗಳು ಏರುಪೇರಾದರೂ ಕೂಡ ಅಲ್ಲಿ ಅವರಿಗೆ ಒಂದು ಮುಖಕ್ಕೆ ಹೊಂದಾಣಿಕೆ ಆಗದೆ ಇರಬಹುದು, ಅಥವಾ ಇರುವಂಥ ಮೂಗು ಎಲ್ಲಿ ಒಂದು ಹಾಳಾಗುತ್ತೋ ಅನ್ನೋ ಒಂದು ವಿಚಾರಗಳು ಕೂಡ ಇರ್ತದೆ. ಸೊ ಇಂತಹ ಒಂದು ಸಂದೇಹಗಳನ್ನು ನಾವು ಹೇಗೆ ನಾವು ಅವ್ರನ್ನ ಒಂದು ಮನದಟ್ಟು ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಸಾಫ್ಟ್ವೇರ್ ಇರುತ್ತೆ. ಸೊ ಮೊದಲನೇದಾಗಿ ಅವ್ರಿಗೆ ಆ್ಯಕ್ಚುಯಲ್ ಫೋಟೋಗ್ರಾಫ್ನ ನಾವು ತಗೊಳ್ತೇವೆ. ಸೊ ಆ್ಯಕ್ಚುಯಲ್ ಫೋಟೋಗ್ರಾಫ್ನ ತಗೊಂಡ ನಂತರ ಸೊ ನಾವು ಏನು ಯೋಚನೆ ಮಾಡಿದ್ದೀವಿ ಮಾಡಿಫಿಕೇಷನ್ಸ್ ಬಗ್ಗೆ ಅನ್ನೋದನ್ನು ಆ ಒಂದು ಮಾಡಿಫಿಕೇಷನ್ಸನ್ನು ಆ ಸಾಫ್ಟ್ವೇರಲ್ಲಿ ನಾವು ಮಾಡಿಫೈ ಮಾಡಿ ಸೊ ಅವ್ರಿಗೆ ನಾವು ತೋರಿಸಲಾಗುತ್ತೆ. ಸೊ ಮುಂಚೆ ಮತ್ತು ನಂತರದ. ಸೊ ಇಲ್ಲೇನಾಗುತ್ತೆ, ನಾವು ಆ ಒಂದು ಕರೆಕ್ಷನ್ಸ್ ಮಾಡುವಾಗ ಸೊ ಅವರ ಒಂದು ಅಭಿಪ್ರಾಯಗಳನ್ನು ನಾವು ಕಲೆಕ್ಟ್ ಮಾಡಬೇಕು ಅಂದರೆ ನಾವು ಅದನ್ನು ಕೇಳ್ತೇವೆ. ಅಂದರೆ ಇಷ್ಟರ ಮಟ್ಟಿಗೆ ಓಕೆ ಇದೆಯಾ, ಇನ್ನು ಸ್ವಲ್ಪ ಜಾಸ್ತಿ ಬೇಕಿತ್ತ, ಇನ್ನು ಸ್ವಲ್ಪ ಕಡಿಮೆ ಬೇಕಿತ್ತ, ಸೊ ಅಥವಾ ಅವರೇ ಹೇಳ್ತಾ ಇರ್ತಾರೆ ಸ್ವಲ್ಪ ಇನ್ನು ಸ್ವಲ್ಪ ಕಡಿಮೆ ಇನ್ನು ಸ್ವಲ್ಪ ಆಗಲ್ಲ, ಏನೋ ಒಂದು ಅದನ್ನು ಸ್ವಲ್ಪ ಎತ್ತರ ಎತ್ತರ ಕಡಿಮೆ. ಸೊ ಈ ರೀತಿ ನಮಗೊಂದು ಏನು ಫೀಡ್ಬ್ಯಾಕ್ ಸಿಗುತ್ತೆ, ಸೊ ನಮಗೂ ಕೂಡ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಇರುತ್ತೆ. ಸೊ ನಾವೇನು ಮಾಡಿಫೈ ಮಾಡಬೇಕು ಅಂತ. ಸೊ ಹಾಗಾಗಿ ಅವರ ಜೊತೆಯಲ್ಲಿ ಈ ಮಾರ್ಪಾಡುಗಳನ್ನು ಮಾಡಿ ಡಿಸ್ಕಸ್ ಮಾಡಿಕೊಂಡು ಸೊ ಅವರಿಗೆ ನಾವು ಚಿತ್ರಣಗಳನ್ನು ತೋರಿಸಲಾಗುತ್ತೆ. ಸೊ ಒಂದು ಎಕ್ಸಾಂಪಲ್ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಸಾಫ್ಟ್ವೇರಲ್ಲಿ ಮಾಡಿಫೈ ಮಾಡಿರ್ತಕ್ಕಂಥ ಒಂದು ಚಿತ್ರಣ ಮುಂಚೆ ಮತ್ತು ನಂತರ ಏನಾಗಬಹುದು ಅಂತ. ಇದು ಲೆಫ್ಟ್ ಸೈಡ್ ಇರುವಂಥದ್ದು ಆ್ಯಕ್ಚುಯಲ್ ಫೋಟೋಗ್ರಾಫು. ಸೊ ಇವರಲ್ಲಿ ಏನಿರುತ್ತೆ ಅಂದರೆ ಒಂದು ಲಾಂಗ್ ನೋಸ್ ಇದೆ, ಡಾರ್ಸಲ್ ಹಂಪ್ ಇದೆ. ಸೊ ಅದನ್ನು ಇದು ರೂಟ್ ಆಫ್ ದ ನೋಸ್ ಅಂತ ಏನಿದೆ ಅಲ್ಲಿ ಸ್ವಲ್ಪ ಡಿಪ್ರೆಷನ್ ಇದೆ. ಈ ರೀತಿ ಇದ್ದಾಗ ಸೊ ಏನು ಮಾಡಿಫೈ ಮಾಡಿದ್ರೆ ಅವ್ರಿಗೆ ಸೂಟ್ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯದ ಜೊತೆಯಲ್ಲಿ ಇದನ್ನು ಮಾರ್ಪಾಡನ್ನು ಮಾಡಿರುವಂಥದ್ದು. ಸೊ ಅಲ್ಲಿ ಏನಾಗುತ್ತೆ, ಅವರಿಗೆ ಸಾಕಷ್ಟು ಒಂದು ಅಂದರೆ ಗೊಂದಲಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ, ಓ ಹೌದು ನಮ್ಗೆ ಈ ರೀತಿ ಕಾಣಿಸುತ್ತೆ, ಇದು ನಮಗೆ ಮುಖಕ್ಕೆ ಹೊಂದಾಣಿಕೆ ಆಗುತ್ತೆ, ಇದು ಓಕೆ ಆಗಿರುತ್ತೆ ಅನ್ನೋದು ಇರುತ್ತೆ. ಸೊ ಹಾಗಾಗಿ ನಾವು ಅವರು ಅಟ್ಲೀಸ್ಟ್ ಆ ಕಾನ್ಫಿಡೆನ್ಸ್ ಬೇಸಿಸ್ ಮೇಲೆ ನಾವು ಮುಂದುವರಿಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಇವಾಗ ಡೈರೆಕ್ಟ್ಲಿ ಅಂದರೆ ಇಷ್ಟೇ ಆಗುತ್ತೆ ಅಂತ ನೀವು ಹೇಳಲ್ಲ, ಅದರಿಂದ ತೋರಿಸ್ತೀರಾ ಅಂದರೆ ಹೇಗೇಗೆ ಬೇಕು, ಎಷ್ಟು ಬೇಕು, ಅಥವಾ ಇನ್ನೂ ವಿಡ್ತ್ ಜಾಸ್ತಿ ಬೇಕಾ, ಲೆಂತ್ ಜಾಸ್ತಿ ಬೇಕಾ ಅನ್ನೋದು ಇದು ಕೂಡ ಆಪ್ಷನ್ ಇದೆ ಅಂತ. ಡೆಫಿನೆಟ್ಲಿ ಇಲ್ಲೇನಾಗುತ್ತೆ, ಅದರ ಜೊತೆಯಲ್ಲಿ ಕೆಲವೊಂದು ಪ್ರಾಕ್ಟಿಕಲ್ ಲಿಮಿಟೇಷನ್ಸ್ ಅಂತಲೂ ಕೂಡ ಇರ್ತದೆ. ಸೊ ಅಂದರೆ ನಾವು ಚಿತ್ರಣದಲ್ಲಿ ನೋಡಿದ ಹಾಗೆ ಎಷ್ಟೋ ಒಂದು ಕೆಲವೊಂದು ವೇರಿಯೇಷನ್ಸ್ನ ನಾವು ಅಂದರೆ ಇದ್ದ ಹಾಗೇ ನಾವು ಮಾರ್ಪಾಡು ಮಾಡಲಿಕ್ಕೆ ಕಷ್ಟ ಇರುತ್ತೆ. ಸೊ ಆ ಒಂದು ಅಂದರೆ ಡಿಫ್ರೆನ್ಸಸ್ ಏನಾದರೂ ಇದ್ದರೆ ನಾವು ಡೈರೆಕ್ಟ್ ಡಿಸ್ಕಷನ್ ಮಾಡಿ ಏನಾದರೂ ಲಿಮಿಟೇಷನ್ ಇದ್ರೂ ಕೂಡ ಅದನ್ನು ಡಿಸ್ಕಸ್ ಮಾಡಿ ಎಷ್ಟರ ಮಟ್ಟಿಗೆ ನಾವು ಬದಲಾವಣೆ ಕೊಡ್ಬೋದು ಅಂತಲೂ ಕೂಡ ಡಿಸ್ಕಸ್ ಮಾಡಲಾಗುತ್ತೆ. ಇನ್ನು ಈ ರೈನೋಪ್ಲಾಸ್ಟಿ ಸರ್ಜರಿ ಏನಿದೆ ಇದನ್ನು ಹೇಗೆ ಮಾಡಲಾಗುತ್ತೆ? ಸೊ ಇದು ರೈನೋಪ್ಲಾಸ್ಟಿ ಸರ್ಜರಿ ಅನ್ನೋದು ಒಂದು ಲೈಕ್ ಡೇ ಕೇರ್ ಸರ್ಜರಿ ಅಂತ ಹೇಳ್ಬೋದು. ಇದು ಒಂದು ದಿವಸದ ಸರ್ಜರಿ. ಡೇ ಕೇರ್ ಸರ್ಜರಿ ಅಂದರೆ ಅಂದರೆ ಬೆಳಗ್ಗೆ ಸರ್ಜರಿ ಆದರೆ ಈವ್ನಿಂಗ್ ಡಿಸ್ಚಾರ್ಜ್ ಆಗುವಂಥದ್ದು. ಇದು ಒಂದು 3-4 hours ಸರ್ಜರಿ ಇರುತ್ತೆ. ಇಲ್ಲಿ ಅವರಿಗೆ ನಾವು ಒಂದು ಅಂದರೆ ರಿಕ್ವೈರ್ಡ್ ಅದು ಏನೇನು ಡಿಫರೆನ್ಸ್ ಬೇಕಾಗಿರುತ್ತೋ ಆ ಟೆಕ್ನಿಕ್ಗಳನ್ನು ನಾವು ಮಾಡಲಾಗುತ್ತೆ. ಸೊ ಮೊದಲನೇದಾಗಿ ಅವರಿಗೆ ಒಂದು ಇಲ್ಲಿ ಇನ್ಸಿಷನ್ ನಾವು ಎಲ್ಲಿ ಮಾಡ್ತೇವೆ ಅಂತ, ಅಂದರೆ ನಾವು ಮೂಗಿನ ಮೇಲೆ ಮಾಡ್ತೀವೋ ಅಥವಾ ಎಲ್ಲಿ ಮಾಡ್ತೇವೆ, ಅಂದರೆ ಸ್ಕಾರ್ಗಳೇನು ಕಾಣಿಸುತ್ತಾ ಏನೋ ಸ್ವಲ್ಪ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಇಲ್ಲಿ ನಾವು ಮೂಗಿನ ಕೆಳಭಾಗದಲ್ಲಿ ಮಧ್ಯ ಕಂಬ ಅಂತ ಏನಿರುತ್ತೆ ಕೊಲೊಮೆಲ ಅಂತ, ಸೊ ಅಲ್ಲಿ ಒಂದು ಸಣ್ಣ ಇನ್ಸಿಷನ್ ಮಾಡ್ಕೊಳ್ತೇವೆ. ಆ ಸಣ್ಣ ಇನ್ಸಿಷನ್ನ ಒಳಗಡೆ ನಾವು ಮೂಗಿನ ಒಳಗಡೆ ಎಕ್ಸ್ಟೆಂಡ್ ಮಾಡಿಕೊಂಡು ಈ ಇಷ್ಟೆಲ್ಲ ಮಾರ್ಪಾಡುಗಳನ್ನು ನಾವು ಮಾಡ್ತೇವೆ. ಸೊ ಒಂದು ಕೆಲವೊಂದು ಚಿತ್ರಣಗಳ ಮೂಲಕ ಕೂಡ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೋದಾಗಿರುತ್ತೆ. ಸೊ ಇದು ಅಂದರೆ ನಾವು ನಾರ್ಮಲ್ ಅನಾಟಮಿ ಹೇಗಿರುತ್ತೆ ಅಂದರೆ ಮೇಲ್ಭಾಗದಲ್ಲಿ ಬೋನ್ ಇರುತ್ತೆ ಅಥವಾ ಅಪ್ಪರ್ ಹಾಫ್ ಅಂತಲೇ ಹೇಳ್ಬೋದು, ಕೆಳಗಡೆ ಲೋವರ್ ಹಾಫಲ್ಲಿ ಕಾರ್ಟಿಲೇಜ್ಗಳಿರುತ್ತದೆ. ಇದು ಸೆಪ್ಟಮ್ ಮಧ್ಯಕಂಬ ಅಥವಾ ಏನೋ ಕಾರ್ಟಿಲೇಜ್ ಅಂತ ಅಥವಾ ಸೆಪ್ಟಮ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವೆಲ್ಲ ಮ್ಯಾಗ್ನಿಫಿಕೇಷನಲ್ಲಿ ಮಾಡಲಾಗುತ್ತೆ. ಆಲ್ರೆಡಿ ಹೇಳಿರೋ ಪ್ರಕಾರ ಇದು ಬೇಸಲ್ ವ್ಯೂ ಅಂದರೆ ಕೆಳಗಡೆಯಿಂದ ನೋಡಿದಾಗ ಹೇಗಿರುತ್ತೆ ಅಂತ. ಸೊ ಅಲ್ಲಿ ಇನ್ಸಿಷನ್ ಮಧ್ಯಕಂಬದ ಒಂದು ಮಧ್ಯಭಾಗದಲ್ಲಿ ಬರುವಂಥದ್ದು
ಒಳಗಡೆ ಎಕ್ಸ್ಟೆಂಡ್ ಆಗಿರೋಂಥದ್ದು ಕೂಡ ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಅವರಿಗೆ ಯಾವುದೇ ಥರದ ಸ್ಕಾರ್ ಫ್ಯೂಚರಲ್ಲಿ ಗೊತ್ತಾಗಲ್ಲ. ರೈನೋಪ್ಲಾಸ್ಟಿ ಮಾಡಿಸಿದರೆ ಅನ್ನೋ ಒಂದು ವಿಚಾರನೆ ಯಾರಿಗೂ ಕೂಡ ಡೆಫಿನೆಟ್ಲಿ ಗೊತ್ತಾಗೋದಿಲ್ಲ ಅಂತ ನಾವು ಹೇಳ್ಬೋದು. ಸೊ ಈ ಚಿತ್ರಣದಲ್ಲಿ ನಾವು ಅಲ್ಲಿ ಒಳಗಡೆ ಕೆಲವೊಂದು ಮಾಡಿಫಿಕೇಶನ್ಸ್ ನಾವು ಏನು ಮಾಡ್ತೀವಿ, ಬೋನನ್ನು ವಿಡುತ್ತನ ಕಡಿಮೆ ಮಾಡೋದು ಅಥವಾ ಜಾಸ್ತಿ ಮಾಡುವಂಥದ್ದು, ಕಾರ್ಟಿಲೇಜ್ ಅಂತೀವಿ ಕೆಳಭಾಗದ ಸ್ವಲ್ಪ ಜಾಸ್ತಿ ಇದ್ದಾಗ ಕಡಿಮೆ ಮಾಡುವಂಥದ್ದು, ಸೊ ವೇರಿಯಸ್ ಟೆಕ್ನಿಕ್ಸ್ ಇರುತ್ತೆ. ಸೊ ನಾವು ಇದಕ್ಕೆ ನಾವು ಕಾರ್ಟಿಲೇಜ್ ಮತ್ತು ಬೋನ್ ರೀಫ್ರೇಮಿಂಗ್ ಅಂತ ನಾವು ಹೇಳ್ತೇವೆ. ಸೊ ಆ ಎಲ್ಲ ಟೆಕ್ನಿಕ್ಗಳನ್ನು ಮಾಡಲಾಗುತ್ತೆ. ಅಟ್ ದ ಎಂಡ್ ಆಫ್ ದ ಸರ್ಜರಿ ಅವರಿಗೆ ಒಂದು ಈ ಥರ ಒಂದು ಸ್ಪ್ಲಿಂಟನ್ನು ಕೂಡ ಕೊಡಲಾಗುತ್ತೆ. ಈ ಸ್ಪ್ಲಿಂಟನ್ನು ನಾವು ಒಂದು ವಾರ ಬಿಡ್ತೇವೆ ನಾವು. ಸೊ ಒಂದು ವಾರದ ನಂತರ ಅವರಿಗೆ ಮೂಗು ಫಿಕ್ಸ್ ಆಗಿ ನಾವೆಲ್ಲ ಮಾಡಿಫೈ ಮಾಡಾದ್ಮೇಲೆ ಸೊ ಅವರಿಗೆ ನಾವು ನೋಸ್ ಮೇಲೆ ಒಂದು ಸ್ಪ್ಲಿಂಟನ್ನು ನಾವು ಕೊಟ್ಟಿರ್ತೇವೆ. ಸೊ ಅದೇನಕ್ಕೆ ಅಂದರೆ ಮಾಡಿಫಿಕೇಶನ್ಸ್ ಆದ ನಂತರ ಸ್ವಲ್ಪ ಊತ ಬರ್ಬೋದು, ಸೊ ಊತ ಕಂಟ್ರೋಲಲ್ಲಿ ಇರಲಿ, ಮತ್ತು ನಾವೇನು ಮಾಡಿಫಿಕೇಶನ್ ಮಾಡಿದ್ವಿ ಅದು ನಾರ್ಮಲಾಗಿ ಅದೇ ಲೆವೆಲಲ್ಲಿ ಇರಲಿ ಅನ್ನೋ ಒಂದು ವಿಚಾರಕ್ಕೆ. ಸೊ ಒಂದು ವಾರದ ನಂತರ ಸೊ ಇದು ಎಕ್ಸ್ಟರ್ನಲ್ ಸ್ಪ್ಲಿಂಟನ್ನು ನಾವು ತೆಗೆಯಲಾಗುತ್ತೆ. ಹಾಗೆ ಬ್ರೀದಿಂಗ್ಗೂ ಕೂಡ ಒಳಗಡೆ ಇಂಟರ್ನಲ್ ಸ್ಪ್ಲಿಂಟ್ ಹಾಕಿರ್ತೇವೆ. ಸೊ ಇಲ್ಲಿ ಯಾವುದೇ ಕೂಡ ಅವ್ರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಇರಲ್ಲ. ಸೊ ಅಂದರೆ ಆಫ್ಟರ್ ದ ಸರ್ಜರಿ ಅವ್ರು ನಾರ್ಮಲ್ ಬ್ರೀದ್ ಮಾಡಬಹುದು, ನಾವು ಯಾವುದೋ ನೇಸಲ್ ಪ್ಯಾಕ್ ಮಾಡುವಂಥದ್ದು ಆ ವಿಚಾರಗಳು ಯಾವುದೂ ಇರೋದಿಲ್ಲ. ಸೊ ಹಾಗಾಗಿ ಅವರು ನಾರ್ಮಲ್ ಬ್ರೀದ್ ಮಾಡ್ತಾ ಇರ್ತಾರೆ, ಅದೇ ದಿನ ಡಿಸ್ಚಾರ್ಜ್ ಕೂಡ ಆಗ್ತಾರೆ. ನಂತರ ನೆಕ್ಸ್ಟ್ ದಿವಸ ನಾರ್ಮಲ್ ಫುಡ್ ಕೂಡ ಅವರು ತಗೋಬೋದಾಗಿರುತ್ತೆ, ಸ್ನಾನ ಕೂಡ ನಾರ್ಮಲ್ ಆಗೇ ಮಾಡ್ತಾರೆ. ಬಟ್ ಈ ಒಂದು ಸ್ಪ್ಲಿಂಟ್ ಇರೋದ್ರಿಂದ ಸೊ ಅವರು ಒಂದು ಸೋಷಿಯಲ್ ಆಕ್ಟಿವಿಟಿ ಸ್ವಲ್ಪ ಕಷ್ಟ ಆಗ್ಬೋದು, ಅಂದ್ರೆ ಮನೇಲಿ ಇರಬೇಕು ಅಂತ ಹೇಳ್ಬೋದು. ಬಟ್ ನಾರ್ಮಲ್ ಆಗಿ ಇರ್ತಾರೆ. ಕೆಲವೊಬ್ಬರಿಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರುತ್ತೆ, ಸೊ ಅಂತವ್ರು ಡೆಫಿನೆಟ್ಲಿ ಅದನ್ನ ಯುಟಿಲೈಸ್ ಮಾಡ್ಕೋಬಹುದು. ಇಲ್ಲ ಅಂದಲ್ಲಿ ಆಫ್ ಫ್ರಮ್ ದ ವರ್ಕ್ ಅಂತ ಹೇಳ್ತೀವಿ, ಒಂದು ವಾರ ಆಫ್ ಫ್ರಮ್ ದ ವರ್ಕ್ ಅಂತ ಹೇಳ್ತೀವಿ. ಅದಾದ ನಂತರ ಅವ್ರ ವರ್ಕ್ಗೆ ಅವರು ಅಂದರೆ ರೂಟೀನ್ ವರ್ಕಲ್ಲಿ ಇನ್ವಾಲ್ವ್ ಆಗ್ಬೋದು ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನೊಂದು ಸ್ವಲ್ಪ ವಿಚಾರಗಳನ್ನು ತಿಳ್ಕೋಬೇಕು. ಇವರು ತುಂಬ ಚೆನ್ನಾಗಿ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಈ ಸರ್ಜರಿಯನ್ನು ಮಾಡಿಸ್ಕೋಬಹುದು. ಸೊ ನಿಮಗೆ ಬೇಕಾಗಿರುವಂಥ ಸುಂದರ ಮೂಗು ನಿಮಗೆ ಸಿಗುತ್ತೆ. ಅಂದದ ಮುಖ ಇರುತ್ತೆ, ಬಟ್ ಚಂದದ ಮೂಗು ಇರಲ್ಲ. ಸೊ ಆ ಮೂಗನ್ನು ಕೂಡ ಡಾಕ್ಟರ್ ಸರ್ಜರಿ ಮುಖಾಂತರ ಸರಿ ಮಾಡಿಕೊಡ್ತಾರೆ. ಆದರೆ ಇದಕ್ಕಿಂತ ಮುಂಚೆ ತುಂಬಾ ಜನ ಈ ಸರ್ಜರಿಯ ಮೊರೆ ಹೋಗಿದ್ದಾರೆ. ಸರ್ಜರಿ ಮಾಡಿಸ್ಕೊಂಡ ನಂತರ ಅವರ ಅಭಿಪ್ರಾಯ ಏನಿದೆ ಅಂತ ಕೂಡ ಹಂಚಿಕೊಂಡಿದ್ದಾರೆ. ಅವರು ಏನ್ ಹೇಳಿದ್ರು ಅಂತ ಕೇಳೋಣ. ಹಾಯ್, ನನ್ನ ಹೆಸರು ಸತೀಶ್. ಐ ವಾಸ್ ಸರ್ಚಿಂಗ್ ಫಾರ್ ಡಾಕ್ಟರ್ಸ್, ವೆರಿ ಗುಡ್ ಡಾಕ್ಟರ್ಸ್ ಫ್ರಮ್ ಬ್ಯಾಂಗ್ಳೂರ್ ಹೂ ಆರ್ ವೆರಿ ವೆಲ್ ಟ್ರೈನ್ ವಿತ್ ರೈನೋಪ್ಲಾಸ್ಟಿಕ್. ಸೊ ವೈಡರ್ ನೋಸ್ ಇತ್ತು ಅಂಡ್ ಹಂಪ್ ನೋಸ್ ಇತ್ತು ನನಗೆ. ಸೊ ನಾನು ಒಂದು ಎರಡು ಕಡೆ ನಾನು ಕನ್ಸಲ್ಟ್ ಮಾಡಿದೆ, ಬಟ್ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಸೊ ಡಾಕ್ಟರ್ ಗಿರೀಶ್ ಅವ್ರನ್ನ ಮೀಟ್ ಮಾಡಿದೆ ಒಂದ್ಸಲ. ಸೊ ಮೀಟ್ ಮಾಡಿ ನನಗೆ ಅವರು ಕಂಪ್ಲೀಟಾಗಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡೋದು ದ ಪ್ರೋಸ್ ಅಂಡ್ ಕಾನ್ಸ್. ಸೊ ರೈನೋಪ್ಲಾಸ್ಟಿ ಅಂದ್ರೇನು, ಸೊ ನನ್ನ ಪ್ರಾಬ್ಲಮ್ ಏನೇನಾಗುತ್ತೆ, ಏನೇನು ಫ್ಯೂಚರಲ್ಲಿ ಏನಾಗುತ್ತೆ, ಆಪ್ರೇಷನ್ ಆದಮೇಲೆ ಏನಾಗುತ್ತೆ ಎಲ್ಲ ಕರೆಕ್ಟಾಗಿ ಕ್ಲಿಯರಾಗಿ ನನಗೆ ನನ್ನ ಎಲ್ಲ ಡೌಟ್ಸ್ನೂ ಕ್ಲಿಯರ್ ಮಾಡಿದ್ರು. ಸೊ ಆಪ್ರೇಷನ್ ಆಯಿತು, ಆಪ್ರೇಷನ್ ಆಗಿ ಈಗ ಐ ಆಮ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಯು. ಕರೆಕ್ಟ್ ರಿಸಲ್ಟ್ಸ್ ಇದೆ. ಡಾಕ್ಟರ್ ಗಿರೀಶ್ ಸರ್ನ ಖಂಡಿತವಾಗ್ಲೂ ರೈನೋಪ್ಲಾಸ್ಟಿಗೆ ಎಲ್ಲರನ್ನೂ ರೆಕಮೆಂಡ್ ಮಾಡ್ತೀನಿ. ಸೊ ಐ ಹ್ಯಾವ್ ಗಾಟ್ ವೆರಿ ಗುಡ್ ರಿಸಲ್ಟ್ಸ್, ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಟ್ರೀಟ್ಮೆಂಟ್. ಎಸ್, ಕೇಳಿಸ್ಕೊಂಡ್ರಿ, ತುಂಬಾ ಸ್ಯಾಟಿಸ್ಫೈಡ್ ಆಗಿದ್ದಾರೆ ಆಫ್ಟರ್ ಸರ್ಜರಿ. ಇವಾಗ ಡಾಕ್ಟರ್, ರೈನೋಪ್ಲಾಸ್ಟಿ ಜೊತೆಯಲ್ಲಿ ಇನ್ನಿತರ ಯಾವೆಲ್ಲ ಸರ್ಜರಿಗಳನ್ನು ನೀವು ಮಾಡ್ತೀರಾ? ಅದೇ, ನಮ್ಮಲ್ಲಿ ಎಲ್ಲಾ ತರದ ಒಂದು ಕಾಸ್ಮೆಟಿಕ್ ಸರ್ಜರಿಗಳು ಆಗುತ್ತೆ. ಸೊ ಕೆಲವೊಮ್ಮೆ ಈ ರೈನೋಪ್ಲಾಸ್ಟಿ ಸರ್ಜರಿಯ ಜೊತೆಯಲ್ಲೇ ಕೆಲವೊಂದು ಸರ್ಜರಿಗಳು ಕೂಡ ಮಾಡಬಹುದಾಗಿರುತ್ತೆ, ಕೆಲವೊಂದು ಸರ್ಜರಿಗಳು ಸಪರೇಟ್ ಆಗಿ ಮಾಡಿಸ್ಬೇಕಾಗಿರುತ್ತೆ. ಸೊ ಕೆಲವೊಂದು ಸರ್ಜರಿ ಅಂತ ಹೇಳಿದಾಗ ಈ ಗಲ್ಲದ ಒಂದು ಕೆಲವು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅವರಿಗೆ ಒಂದು ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರೋದಿಲ್ಲ. ಸೊ ಅಂದರೆ ಅವರಿಗೆ ಇವಾಗ ದ ಬ್ಯೂಟಿ ಲೈಸ್ ಇಂದ ಪ್ರಪೋರ್ಷನ್ಸ್ ಅಂತ ಹೇಳ್ತೇವೆ. ಸೊ ಇದು ಈಚ್ ನಾವು ನೋಸ್ ಪ್ರಪೋರ್ಷನ್ ನಾರ್ಮಲಾಗಿ ಮಾಡಬಹುದು, ಆದರೆ ಬೇರೆ ಭಾಗಗಳ ಪ್ರಪೋರ್ಷನ್ ನಾರ್ಮಲ್ ಇಲ್ಲದೇ ಇದ್ದಾಗ ಸೊ ಅದು ನಾರ್ಮಲಾಗಿ ಅಥವಾ ಬೆಸ್ಟ್ ಲೆವೆಲ್ಗೆ ನಾವು ಅವ್ರಿಗೆ ಅದು ಡಿಫರೆನ್ಸ್ ಕಾಣಿಸದೇ ಇರ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಸೊ ಅವರಿಗೆ ಒಂದು ಚಿನ್ನ ಪ್ರಾಬ್ಲಮ್ಸ್ ಇದ್ದರೆ ಚಿನ್ ಇಂಪ್ಲಾಂಟ್ ಬಗ್ಗೆನೋ, ಸೊ ಅಥವಾ ಲಿಪ್ ಏನಾದ್ರು ಪ್ರಾಬ್ಲಮ್ಸ್ ತುಂಬ ದಪ್ಪ ಇದ್ದರೆ ಕಡಿಮೆ ಮಾಡಲಿಕ್ಕೆ ಲಿಪ್ ರಿಡಕ್ಷನ್ ಬಗ್ಗೆನೋ, ಸೊ ಅಥವಾ ಡಿಂಪಲ್ ಅನ್ನೋ ಒಂದು ರಿಕ್ವೈರ್ಮೆಂಟ್ ಇದ್ದರೆ ಡಿಂಪಲ್ ಕ್ರಿಯೇಷನ್ ಕೂಡ ಅದೇ ಟೈಮಲ್ಲಿ ಮಾಡಬಹುದಾಗಿರುತ್ತೆ. ಸೊ ಹೀಗೆ ಕೆಲವೊಂದು ಚಿತ್ರಣದ ಮೂಲಕ ಕೂಡ ನಾವು ಅರ್ಥ ಮಾಡ್ಕೋಬೋದಾಗಿರುತ್ತೆ. ಸೊ ಈ ಚಿತ್ರಣದಲ್ಲಿ ಇವರಿಗೆ ಅದೇ ಮೂಗು ತುಂಬಾ ಉದ್ದನದಾಗಿರುತ್ತೆ ಅಥವಾ ಈ ಚಿನ್ನು ಸ್ವಲ್ಪ ಕಡಿಮೆ ಆಗಿರುತ್ತೆ ಈ ಪ್ರಪೋರ್ಷನ್ಸ್ ಅಂತ ನೋಡಿದಾಗ. ಸೊ ಇಲ್ಲಿ ನಾವು ಮೂಗಿನ ಬದಲಾವಣೆ ಜೊತೆ ಜೊತೆಯಲ್ಲಿ ನಾವು ಚಿನ್ ಕೂಡ ಚಿನ್ ಇಂಪ್ಲಾಂಟ್ ಮೂಲಕ ನಾವು ಬದಲಾವಣೆ ಮಾಡಿದಾಗ ಸೊ ಅವರಿಗೆ ಒಂದು ಫೇಸ್ ನಾರ್ಮಲ್ ಫೇಸ್ ಪ್ರಪೋರ್ಷನ್ ಸಿಕ್ಕಿರುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಕೆಲವರು ನಾನು ಹೇಳಿರೋ ಪ್ರಕಾರ ಡಿಂಪಲ್ ಕ್ರಿಯೇಷನ್ ಜೊತೆ ಜೊತೆಯಲ್ಲೇ ಮಾಡಿಸ್ತಾರೆ. ಸೊ ಒಂದು ಸೈಡ್ ಇರ್ಬೋದು ಅಥವಾ ಎರಡು ಸೈಡ್ ಇರ್ಬೋದು, ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಈ ಪ್ರೊಸೀಜರ್ಗೆ ಹೋಗ್ಬೋದು. ನ್ಯಾಚುರಲ್ ಆಗಿರುತ್ತೆ, ಲೈಫ್ ಟೈಮ್ಗಿರುತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಲಿಪ್ ಎನ್ಹಾನ್ಸ್ಮೆಂಟ್ ಅಂತ
ಲಿಪ್ಪಿನ ವಾಲ್ಯೂಮ್ ಕಡಿಮೆ ಇದ್ದಾಗ ಸೊ ಅದನ್ನ ಇಂಪ್ರೂವ್ ಮಾಡಲಿಕ್ಕೆ ಲಿಪ್ ಎನ್ಹಾನ್ಸ್ಮೆಂಟ್ ಅಥವಾ ಆಗ್ಮೆಂಟೇಷನ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ಸೇಮ್ ರೈನೋಪ್ಲಾಸ್ಟಿ ಸಂದರ್ಭದಲ್ಲೇ ಮಾಡ್ಬೋದು ಅಥವಾ ಸಪರೇಟ್ ಆಗಿ ಕೂಡ ಮಾಡ್ಬೋದಾಗಿರುತ್ತೆ. ಸೊ ಇದು ಲಿಪ್ ರಿಡಕ್ಷನ್ ಅಂತ ಹೇಳ್ತೀವಿ. ಸೊ ಇದು ಅಂದರೆ ಲಿಪ್ಪಿನ ವಾಲ್ಯೂಮ್ ಜಾಸ್ತಿ ಇದ್ದಾಗ ವಾಲ್ಯೂಮನ್ನು ಕಡಿಮೆ ಮಾಡೋದಕ್ಕೆ, ಮತ್ತು ನಾರ್ಮಲ್ ಪ್ರಪೋರ್ಷನ್ ಅಂತ ಹೇಳಿದ್ರೆ ಅಪ್ಪರ್ ಲಿಪ್ಪು ಸ್ವಲ್ಪ ಕಡಿಮೆ ಇರುತ್ತೆ ಒಂದು ವಾಲ್ಯೂಮಲ್ಲಿ ಕಂಪೇರ್ ಟು ಲೋವರ್ ಲಿಪ್. ಸಿಲಿಯನ್ ಆಗಿರುತ್ತೆ, ರಿವರ್ಸ್ ಆಗಿರುತ್ತೆ. ಸೊ ಅದನ್ನು ನಾವು ಆ ವೇರಿಯೇಷನನ್ನು ಕರೆಕ್ಷನ್ ಮಾಡಲಾಗಿರುತ್ತೆ. ಸೊ ಇಲ್ಲಿ ನಾರ್ಮಲ್ ಡಿಫ್ರೆನ್ಸನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕೆಲವರಿಗೆ ಸ್ಕಾರ್ಸ್ಗಳಾಗಿರುತ್ತೆ. ಸೊ ಆ ಸ್ಕಾರ್ಗಳನ್ನು ಕೂಡ ಸೈಮಲ್ಟೇನಿಯಸ್ಲಿ ಅದೇ ಟೈಮಲ್ಲೂ ಕೂಡ ಮಾಡ್ಬೋದು. ಪಿಂಪಲ್ ಸ್ಕಾರ್ಸ್ ಇರುತ್ತೆ ಅಥವಾ ಯಾವ್ದಾರು ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಕಾರ್ಸ್ ಇರುತ್ತೆ. ಸೊ ಅಂಥದನ್ನು ಕೂಡ ಸೇಮ್ ಟೈಮ್ ಅಥವಾ ಡಿಫರೆಂಟ್ ಟೈಮಲ್ಲಿ ಕರೆಕ್ಷನ್ಸ್ ಮಾಡ್ಬೋದಾಗಿರುತ್ತೆ. ಈ ಪ್ರಾಮಿನೆಂಟ್ ಇಯರ್ಸ್ ಅಂತ ಹೇಳ್ತೀವಿ. ಸೊ ಇಯರ್ಸ್ ಒಂಥರ ಆಲ್ಮೋಸ್ಟ್ ಹಾರಿಜಾಂಟಲ್ ಲೆವೆಲ್ಗೆ ಬಂದಿರುತ್ತೆ, ಪ್ರಾಮಿನೆಂಟ್ ಆಗಿರುತ್ತೆ, ಎದ್ದು ಕಾಣಿಸ್ತಾ ಇರುತ್ತೆ. ಸೊ ಅವರಿಗೆ ಒಂಥರ ಮುಜುಗರ ಆಗ್ತಾ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನ್ಯಾಚುರಲ್ ಡಿಫರೆನ್ಸನ್ನು ಅವರಿಗೆ ಈ ಓಟೋಪ್ಲಾಸ್ಟಿ ಅನ್ನೋ ಸರ್ಜರಿಗಳ ಮೂಲಕ ಈ ಕಿವಿಯ ಯಾವುದೇ ಥರದ ಏರುಪೇರುಗಳನ್ನು ಸರಿಪಡಿಸಬಹುದಾಗಿರುತ್ತೆ. ಸೊ ಇನ್ನು ಈ ಅಂದರೆ ಡಿಫರೆಂಟ್ ಟೈಮಲ್ಲೇ ಮಾಡ್ತಕ್ಕಂಥ ಸರ್ಜರಿ. ಸೊ ಕೆಲವೊಮ್ಮೆ ನಾವು ಕಂಬೈನ್ ಕೂಡ ಮಾಡುತ್ತೇವೆ ಆ್ಯಸ್ ಅ ಪಾರ್ಟ್ ಆಫ್ ಫೇಷಿಯಲ್ ರೆಜುವಿನೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಏಜ್ಡ್ ಚೇಂಜಸ್ಸನ್ನು ನಾವು ನೋಡ್ತಾ ಇರ್ತೇವೆ. ಸೊ ಅವರಿಗೆ ಏಜ್ಡ್ ಚೇಂಜಸ್ ಅಂದರೆ ರಿಂಕಲ್ಸು, ಫೋಲ್ಡ್ಸು, ಸೊ ಮತ್ತು ವಾಲ್ಯೂಮ್ ಲಾಸು ಇನ್ನಿತರ ಪ್ರಾಬ್ಲಮ್ಸ್ಗಳನ್ನು ನೋಡಿದಾಗ ಸೊ ಅವರಿಗೆ ನಾವು ಈ ಫೇಸ್ ಲಿಫ್ಟು, ನೆಕ್ ಲಿಫ್ಟು, ಫ್ಯಾಟ್ ಗ್ರಾಫ್ಟಿಂಗು, ಬ್ರೋ ಲಿಫ್ಟು ಮತ್ತು ಈ ಥರ ಎಲ್ಲ ಮಾಡಿಫಿಕೇಷನ್ಸ್ನ ನಾವು ಮಾಡ್ಬೋದಾಗಿರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಅವ್ರಿಗೆ ಒಂದು ನ್ಯಾಚುರಲ್ ಡಿಫರೆನ್ಸು, ಮತ್ತು ಇಲ್ಲೂ ಕೂಡ ನೀವು ಎಲ್ಲೂ ಕೂಡ ನಾವು ಇನ್ಸಿಷನ್ ಎಲ್ಲಿ ಮಾಡಿದ್ದೇವೆ ಅಥವಾ ಸರ್ಜರಿ ಮಾಡಿದ್ದೀವಿ ಅನ್ನೋ ಒಂದು ಆ ಒಂದು ಎಲ್ಲೂ ಇದು ಸ್ಕಾರ್ಗಳು ಕಾಣಿಸೋದೇ ಇಲ್ಲ, ಆ ರೀತಿ ಮಾಡಲಾಗಿರುತ್ತೆ. ಸೊ ಬಟ್ ಇದು ಏಜ್ ಆಗಿದ್ದರು ಇರಬಹುದು ಅಥವಾ ಪ್ರಿಮೆಚೂರ್ ಏಜ್ ಅಂತೀವಿ. ಕೆಲವರು 40-45 ಅಲ್ಲೂ ಕೂಡ ಕೆಲವು ಏಜ್ಡ್ ಚೇಂಜಸ್ ಆದಾಗ, ಅಡ್ವಾನ್ಸ್ಡ್ ಏಜ್ ಚೇಂಜಸ್ ಆದಾಗ ಈ ರೀತಿ ಪ್ರೊಸೀಜರನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಂದರೆ ಈ ಕೂದಲು ಅಂದರೆ ಹೇರ್ ಲಾಸ್ ಇರುವವರಿಗೆ ಒಂದು ಆಲ್ಮೋಸ್ಟ್ ಒಂದು ವರದಾನ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅದು ಈ ನಾವು ಈ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಹೇರ್ಸು ಗ್ರೋತ್ ಆಗುತ್ತೆ, ಪರ್ಮನೆಂಟ್ ಆಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ, ಹೇರ್ ಕಟ್ ಮಾಡಿಸ್ಬೋದು. ಅಂದರೆ ಏನು ಡಿಫರೆನ್ಸ್ ಇರಲ್ಲ ನಾರ್ಮಲ್ಗೂ, ಇದಕ್ಕೇನು ಡಿಫರೆನ್ಸ್ ಇರಲ್ಲ. ಸೊ ಇದು ಅಂದರೆ ಈ ಮೆಡಿಸನ್ಗಿನ್ನ ಅಂದರೆ ದಿ ಬೆಸ್ಟ್ ಲೆವೆಲಲ್ಲಿ ವರ್ಕ್ ಆಗುತ್ತೆ, ಲಾಂಗ್ ಟರ್ಮ್ ಒಂದು ರಿಸಲ್ಟ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಅದು ಒಂದು ಈ ತಲೆಯ ಭಾಗಕ್ಕೆ ಇರಬಹುದು ಅಥವಾ ಐಬ್ರೋ ಕೂಡ ನಾವು ಮಾಡ್ಬೋದಾಗಿರುತ್ತೆ, ಐಬ್ರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಅದೇ ರೀತಿ ಕೆಲವರಿಗೆ ಮೀಸೆ ಒಂದು ಪ್ರಾಪರ್ ಆಗಿ ಡೆವಲಪ್ ಆಗಿರಲ್ಲ ಅಥವಾ ಆಕ್ಸಿಡೆಂಟಿಂದ ತೊಂದರೆಗಳಾಗಿರುತ್ತೆ, ಅಂಥ ಸಂದರ್ಭದಲ್ಲೂ ಈ ಮೀಸೆಯ ಕಸಿ ಅಥವಾ ಮುಸ್ಟ್ಯಾಶ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಮತ್ತು ಕೆಲವರಿಗೆ ಈ ಬಿಯರ್ಡ್ ಡೆವಲಪ್ಮೆಂಟ್ ಸರಿಯಾಗಿರೋದಿಲ್ಲ, ಸೊ ಅಂಥವ್ರಿಗೂ ಕೂಡ ನಾವು ಇದನ್ನು ಬಿಯರ್ಡ್ ಹೇರ್ ಟ್ರಾನ್ಸ್ಪ್ಲಾಂಟನ್ನು ಮಾಡ್ಬೋದು. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಎಲ್ಲನೂ ನ್ಯಾಚುರಲ್ ಲೆವೆಲಲ್ಲೇ ಆಗ್ತಾ ಇದೆ, ನ್ಯಾಚುರಲ್ಲಾಗೇ ಇರುತ್ತದೆ, ಡಿಫ್ರೆನ್ಸ್ ಅವರಿಗೆ ಪರ್ಮನೆಂಟ್ ಆಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ಇಲ್ಲಿ ಫೀಮೇಲ್ ಹೇರ್ ಲಾಸಲ್ಲೂ ಕೂಡ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ರೋಲ್ ತುಂಬ ಇದೆ. ಸೊ ಕೆಲವರಿಗೆ ಬಿಗ್ ಫೋರ್ ಹೆಡ್ ಇರುತ್ತದೆ, ಸೊ ಕೆಲವರಿಗೆ ಸಿವಿಯರ್ ಥಿನ್ನಿಂಗ್ ಇರುತ್ತದೆ. ಸೊ ಅಂಥ ಸಂದರ್ಭಗಳಲ್ಲೂ ಈ ಹೇರ್ ಟ್ರಾನ್ಸ್ಪ್ಲಾಂಟಿಂದ ಫೀಮೇಲ್ಸ್ಗೆ ನಾವು ಡೆಫಿನೆಟ್ಲಿ ಹೆಲ್ಪ್ ಮಾಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಈ ಬೊಜ್ಜುತನ ಅಂತ ಹೇಳ್ಬೋದು. ಸೊ ಈ ಬೊಜ್ಜುತನದ ಒಂದು ವಿಷಯ ಬಂದಾಗ ಲೈಪೋಸಕ್ಷನ್ ಅನ್ನೋದು ಒಂದು ಪರ್ಮನೆಂಟ್ ರಿಸಲ್ಟ್ಸ್ ಕೊಡುತ್ತೆ. ಮತ್ತು ಅವರಿಗೆ ಅದೇನು ಎಲ್ಲೆಲ್ಲಿ ಬೊಜ್ಜುಗಳಿರುತ್ತೋ ಅಂದರೆ ಹೊಟ್ಟೆ ಭಾಗದಲ್ಲಿರಬಹುದು. ಸೊ ಅಥವಾ ಅಂದರೆ ಈ ಫೀಮೇಲ್ಸ್ಗಳಿಗೆ ಸಾಮಾನ್ಯವಾಗಿ ಕಾಡ್ತಕ್ಕಂಥ ಒಂದು ತೊಂದರೆ, ಸೊ ಅವರಿಗೆ ಅಬ್ಡೊಮನ್ ಹಿಪ್ಸ್ ಇರ್ಬೋದು, ಬಿಫೋರ್ ಪ್ರೆಗ್ನೆನ್ಸಿ ಇರ್ಬೋದು, ಆಫ್ಟರ್ ಪ್ರೆಗ್ನೆನ್ಸಿ ಇರ್ಬೋದು, ಯಾವುದೇ ಸಂದರ್ಭದಲ್ಲೂ ಕೂಡ ಈ ಲೈಪೋಸಕ್ಷನ್ ಮೂಲಕ ಆ ಒಂದು ಬೆಸ್ಟ್ ಕಾಂಟೂರನ್ನು ಅವರಿಗೆ ಕೊಡ್ಬೋದಾಗಿರುತ್ತೆ, ಮತ್ತು ಪರ್ಮನೆಂಟು ಕೂಡ ಆಗಿರುತ್ತದೆ. ಸೊ ಕೆಲವರಿಗೆ ನಾವು ಈ ಟಮ್ಮಿ ಟಕ್ ಅನ್ನೋ ಪ್ರೊಸೀಜರ್, ಲೈಪೋ ಅಬ್ಡಾಮಿನೋ ಪ್ಲಾಸ್ಟಿ, ಪ್ರೆಗ್ನೆನ್ಸಿಗಳಾದ ನಂತರ ಸೊ ಅವರಿಗೆ ಅಬ್ಡಾಮಿನಲ್ ವಾಲ್ ವೀಕ್ ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅಬ್ಡಾಮಿನಲ್ ವಾಲ್ ಟೈಟ್ ಮಾಡಿ ಅಲ್ಲಿರ್ತಕ್ಕಂಥ ಹೆಚ್ಚಿನ ಕೊಬ್ಬನ್ನು ಲೈಪೋಸಕ್ಷನ್ ಮೂಲಕ ಕೂಡ ಕಡಿಮೆ ಮಾಡಿ ಪ್ರಾಪರ್ ಡಿಫರೆನ್ಸನ್ನು ಕೊಡ್ಬೋದು. ಹಾಗೆ ಬಿಟ್ಟಲ್ಲಿ ಅವರಿಗೆ ಲೈಫ್ ಟೈಮ್ಗೆ ಹಾಗೆ ಉಳಿದ್ಬಿಡುತ್ತದೆ. ಸೊ ಯಾವುದೇ ರೀತಿಯಲ್ಲಿ ಎಕ್ಸಸೈಸಲ್ಲೂ ಕೂಡ ಇದು ಯೂಶಲಿ ಕರೆಕ್ಷನ್ಸ್ ಆಗಲ್ಲ. ಇದಕ್ಕೆ ನಾವು ಡೈವೇರಿಕೇಷನ್ ಆಫ್ ರೆಕ್ಟೈ ಅಂತ ಹೇಳ್ತೀವಿ. ಸೊ ಇದನ್ನು ಟಮಿಟಕ್ ಅನ್ನೋ ಪ್ರೊಸೀಜರ್ಲಿ ಅವರಿಗೆ ರಿಸಲ್ಟ್ಸ್ ಸಿಗುತ್ತೆ. ಇನ್ನು ಗೈನಕೋಮ್ಯಾಸ್ಟಿ ಅಂತೇಳಿ, ಸೊ ಈ ಗೈನಕೋಮ್ಯಾಸ್ಟಿ ಅಂದರೆ ಈ ಚೆಸ್ಟ್ ಮೇಲ್ ಚೆಸ್ಟ್ ಎನ್ಲಾರ್ಜ್ಮೆಂಟ್ ಅಂತೀವಿ. ಸೊ ಇಲ್ಲಿ ಗ್ಲ್ಯಾಂಡ್ಯುಲಾರ್ ಎನ್ಲಾರ್ಜ್ಮೆಂಟು, ಫ್ಯಾಟ್ ಎಕ್ಸಸ್ ಆಗಿರ್ತದೆ. ಸೊ ಇದನ್ನು ಇದು ಕೂಡ ಡಯಟ್ ಎಕ್ಸಸೈಸಲ್ಲಿ ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ. ಸೊ ಅವರಿಗೆ ಈ ಸರ್ಜರಿ ಮೂಲಕ
ನಾರ್ಮಲ್ ಚೆಸ್ಟನ್ನು ಅವರು ಪಡೆಯಬಹುದಾಗಿರುತ್ತೆ, ಮತ್ತು ತುಂಬ ಮುಜುಗರ ತರುವಂಥ ಒಂದು ಸನ್ನಿವೇಶ ಅನ್ಬೋದು. ಸೊ ಅವರಿಗೆ ಆ ರಿಸಲ್ಟ್ಸು ಕೂಡ ಅವರಿಗೆ ಲೈಫ್ ಟೈಮಲ್ಲಿ ಇರುತ್ತೆ, ಮತ್ತು ಸ್ಕಾರ್ಗಳು ಇರೋದಿಲ್ಲ ಅನ್ನೋದು ಹೇಳ್ಬೋದು. ಸೊ ಇನ್ನು ಮೇಲ್ ಅಬ್ಡಮನ್ ಲೈಪೋಸಕ್ಷನ್, ಹೊಟ್ಟೆಯ ಭಾಗದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇದ್ದಾಗ ಸೊ ನಾರ್ಮಲ್ ಲೆವೆಲ್ ಡಿಫರೆನ್ಸನ್ನು ನಾವು ಆನ್ ಟೇಬಲೇ ಕೊಡಬಹುದಾಗಿರುತ್ತೆ, ಕನ್ಫರ್ಮ್ಡ್ ಆಗಿರುತ್ತದ. ಸೊ ಅಂದರೆ ನಾವು ಎವಿಡೆನ್ಸ್ಡ್ ಬೇಸ್ಡ್ ಸರ್ಜರಿ ಅಂತ, ಸೊ ಅಂದರೆ ಅದನ್ನು ಖಾಲಿಯಾಗಿದೆ ಅನ್ನೋದನ್ನು ಪಿಂಚ್ ಟೆಸ್ಟ್ಗಳ ಮೂಲಕ ಕನ್ಫರ್ಮ್ ಮಾಡಲಾಗತ್ತೆ. ಸೊ ಅವರಿಗೆ ಅದನ್ನು ಕೂಡ ಈ ಮುಂಚೆ ಮತ್ತು ನಂತರದ ಫೋಟೋಗಳು ನೋಡ್ತಾರೆ ಅಥವಾ ಅವರು ಕೂಡ ಫೀಲ್ ಮಾಡ್ತಾರೆ, ಪಿಂಚ್ ಮಾಡ್ಬೋದಾಗಿರುತ್ತೆ. ಸೊ ಎನಿ ಗಿವನ್ ಟೈಮ್ ಬಂದರೂ ಕೂಡ ಅದೇ ರೀತಿ ರಿಸಲ್ಟ್ಸ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಬೇರೆ ಭಾಗಗಳ ಒಂದು ಲೈಪೋಸಕ್ಷನ್ ಅಂತ ನೋಡಿದಾಗ ಡಬಲ್ ಚಿನ್ ಅಂತ ಇರುತ್ತೆ, ಸೊ ಅಥವಾ ಎಕ್ಸಸ್ ಫೇಸ್ ಫ್ಯಾಟ್ ಅಂತ ಇರುತ್ತೆ. ಸೊ ಅಂಥವ್ರಿಗೂ ಕೂಡ ಈ ಲೈಪೋಸಕ್ಷನ್ ಮಾಡ್ಬೋದಾಗಿರುತ್ತೆ. ಆರ್ಮ್ಸ್ಗಳು ಕೂಡ ಇರುತ್ತೆ, ಆರ್ಮ್ಸ್ ಲೈಪೋಸಕ್ಷನ್ ಕೂಡ ಮಾಡ್ಬೋದಾಗಿರುತ್ತೆ. ಸೊ ಇನ್ನು ಈ ಬಟಕ್ಸ್, ಹಿಪ್ಸ್, ಬ್ಯಾಕ್ ಲೈಪೋಸಕ್ಷನ್ ಕೂಡ, ಮತ್ತು ಫೇಸ್ಗೆ ನಾವು ಈ ಕಾಂಟೂರ್ ಏರುಪೇರು ಇದ್ದಾಗ ಫ್ಯಾಟ್ ಗ್ರಾಫ್ಟಿಂಗ್ ಅನ್ನೋ ಪ್ರೊಸೀಜರ್ ಕೂಡ ಮಾಡ್ಬೋದಾಗಿರುತ್ತೆ. ಓಕೆ ಡಾಕ್ಟರ್. ಎಸ್ ವೀಕ್ಷಕರೇ, ತಿಳ್ಕೊಂಡಲ್ಲ ಇಷ್ಟೆಲ್ಲ ಮಾಹಿತಿ. ಕೇವಲ ನಿಮ್ಮ ಮೂಗು ಅಷ್ಟೇ ಸುಂದರ ಅಲ್ಲ, ಇಡೀ ನಿಮ್ಮ ದೇಹದ ಆಕಾರವನ್ನು ಸುಂದರಗೊಳಿಸುವಂಥ ಕಾರ್ಯಕ್ಕೇನಾದರೂ ಮುಂದಾದರೆ ಈ ಕ್ಲಿನಿಕ್ಗೆ ನೀವು ಭೇಟಿ ನೀಡಲೇಬೇಕು. ಡಾಕ್ಟರ್, ಇಷ್ಟೊತ್ತು ಇಷ್ಟೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಎಸ್ ವೀಕ್ಷಕರೇ, ಇವಾಗ ಡಾಕ್ಟರ್ ಅವ್ರನ್ನ ನೇರವಾಗಿ ಮೀಟ್ ಮಾಡೋದಕ್ಕೆ ಅಡ್ರೆಸ್ ಕಾರ್ಡ್ ಬರ್ತಾ ಇದೆ, ನೋಟ್ ಮಾಡಿಕೊಳ್ಳಿ. ಡಾಕ್ಟರ್ ಗಿರೀಶ್, ಎಸಿ MBBS, MS, MTech, MCH, ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್, ಕರ್ಲ್ಸ್ ಅಂಡ್ ಕರ್ಲ್ಸ್ ಕಾಸ್ಮೆಟಿಕ್ ಸರ್ಜರಿ ಸೆಂಟರ್, ನಂಬರ್ 49, ಮೊದಲನೇ ಮಹಡಿ, ವೆಸ್ಟ್ ಆಫ್ ಕಾರ್ಡ್ ರೋಡ್, ರಾಜಾಜಿನಗರ, ಬೆಂಗಳೂರು 560010. ಇನ್ನು ಸಂಪರ್ಕಿಸಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ ಈ ರೀತಿಯಾಗಿದೆ, 8088400400. ಇನ್ನು ವಾಟ್ಸಪ್ ನಂಬರ್ 9448571216. ಇನ್ನು ಇವರ ವೆಬ್ಸೈಟ್ ಅಡ್ರೆಸ್ ಕೂಡ ಈ ರೀತಿಯಾಗಿದೆ, www.curlsandcurves.com.